ಕನ್ನಡ ಫಲಕ ಸಮರವನ್ನ ನಿನ್ನೆ ಕರವೇ ಸಾರಿತ್ತು. ಪ್ರತಿಭಟನೆ ವಿಪರೀತ ಹಂತಕ್ಕೆ ಹೋಗಿತ್ತು. ಕಲ್ಲನ್ನ ಹೊಡೆದ್ರು, ಬ್ಯಾನರ್ಗಳಿಗೆ ಹೋರ್ಡಿಂಗ್ಸ್ ಗಳನ್ನ ಕಿತ್ತಾಕಿದ್ರು. ಮುಂದುವರೆದ ಭಾಗದಂತೆ ಕರವೇ ನಾರಾಯಣ ಗೌಡ ಅವರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಅಧ್ಯಕ್ಷ ನಾರಾಯಣ ಗೌಡರಿಗೆ ನ್ಯಾಯಾಂಗ ಬಂಧನ 14 ದಿನ ಬಂಧನಕ್ಕೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಜನವರಿ 10ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಬೆಳಗಿನ ಜಾವ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರು ಪಡಿಸಿದ್ರು. ದೇವನಹಳ್ಳಿಯ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ್ರು. ನಾರಾಯಣ ಗೌಡ ಸೇರಿ ಸುಮಾರು 29 ಮಂದಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಇದೀಗ 29 ನಾರಾಯಣ ಗೌಡ ಜೊತೆಗೆ ಅವರ ಜೊತೆ ಇದ್ದಂತಹ 29 ಮಂದಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಒಂದು ಕಡೆ ಇವತ್ತು ಪ್ರತಿಭಟನೆ ಮುಂದುವರಿಯುತ್ತೆ ಅಂತಂದ್ರು, ಅದರ ನಡುವೆ ನ್ಯಾಯಾಂಗ ಬಂಧನ. ನಿನ್ನೆ ಸಂಜೆ ಅಷ್ಟೊತ್ತಿಗೆ ಎಲ್ಲರನ್ನು ಬಿಟ್ಟು ಕಳಿಸ್ಬೇಕಿತ್ತು, ಏನೋ ತಡ ಆಯ್ತು, ಈಗ ದೂರ ದೂರಗಳಿಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಠಿಕಾಣಿ ಹುಡ್ತೀವಿ ಅಂದ್ರಂತೆ. ಅದಾದ್ಮೇಲೆ ಏನಾಯ್ತು ಬೆಳವಣಿಗೆ ನೋಡ್ತಾ ಹೋಗೋಣ. ಸದ್ಯ ನ್ಯಾಯಾಂಗ ಬಂಧನವನ್ನ ನಾರಾಯಣ ಗೌಡರಿಗೆ ವಧಿಸಲಾಗಿದೆ. 14 ದಿನಗಳ ಕಾಲ ಅವ್ರ ಜೊತೆಗೆ ಇನ್ನೊಂದು 29 ಜನ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಕರವೇ ನಾರಾಯಣ ಗೌಡರು ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈಗ ಸಿಟಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಏನ ಮುಂದಾಗ್ತಾರೆ? ಹೌದು, ಈಗ ಎಲ್ಲರೂ ನಮ್ಮ ಕಚೇರಿಯಲ್ಲಿ ಸಭೆ ಸೇರಿ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ಕರವೇ ಕಾರ್ಯಕರ್ತರೆಲ್ಲರೂ ಮಾಡ್ತಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರ ಮನೆ ಮುಂದೆ, ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿಯನ್ನು ಕೂರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತೇನು ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು, ನಮ್ಮ ಚಳುವಳಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಒಂದು ರೀತಿಯ ನಾಡದ್ರೋಹದ ಕೆಲಸ. ಕನ್ನಡದ ಕೆಲಸ ಮಾಡುವವರಿಗೆ ಇವತ್ತು ಜೈಲು, ಬೇಲು, ಲಾಠಿ ಹೆಟ್ಟು, ಬೂಟ್ ನೆಟ್ಟು, ಇದನ್ನು ಈ ರೀತಿಯಲ್ಲಿ ನಡೆಸ್ಕೊಳ್ಳುವಂಥ ಸರ್ಕಾರ ಇದೆಯಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರು ಭಾರಿ ಕನ್ನಡದ ಕಳಕಳಿಯನ್ನು, ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಯಾವ ಸೀಮೆಯ ಅಭಿಮಾನ ಇದೆ ಸಿದ್ದರಾಮಯ್ಯನವರೇ? ನಿಮಗೆ ಯಾವ ಕಳಕಳಿ ಇದೆಯೇ? ನಿಮಗೆ ಯಾವ ಕಳಕಳಿ, ಯಾವ ಕಳಕಳಿ ಇದೆ ಹೇಳಿ. ಹಾಗಾಗಿ ಯಾವ ಕಳಕಳಿ ಇಲ್ಲದ ಸರ್ಕಾರ ನಿಮ್ಮದು. ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾ ಇಲ್ಲ? ಯಾಕೆ ಮೌನ ವಹಿಸಿರಿ? ಯಾರು ಭಯ ನಿಮಗೆ ಮೌನ ವಹಿಸ್ಲಿಕ್ಕೆ? ಯಾರು ಭಯ? ಯಾಕೆ ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ಪ್ರವಾಸ ಕೂಡ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ? ಹೌದು, 31 ಜಿಲ್ಲೆಯಲ್ಲೂ ಸಹ ನಾನು ಪ್ರವಾಸವನ್ನು ಮಾಡ್ತೀನಿ. ನಾಮಫಲಕ, ಆಂಗ್ಲ ನಾಮಫಲಕಗಳನ್ನ ಕಿತ್ತು ಒಗೆಯುವ ಕೆಲಸವನ್ನು 31 ಜಿಲ್ಲೆಯಲ್ಲೂ ಮಾಡ್ತೀವಿ. ಕೇವಲ ಬೆಂಗಳೂರಲ್ಲ, 31 ಜಿಲ್ಲೆಗೂ ಹೋಗ್ತೀನಿ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ನನ್ನ ಹೋರಾಟವನ್ನು 31 ಜಿಲ್ಲೆಯಲ್ಲೂ ಮಾಡ್ತೀನಿ. ಕೊನೆಯದಾಗಿ, 14 ದಿನಗಳ ನ್ಯಾಯಾಂಗ ಬಂಧನ, ಸೊ ಈಗ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ನಿಮ್ಮ ಕಾರ್ಯಕರ್ತರು ಕೂಡ ಮುಂದಾಗಿದ್ದಾರೆ. ಏನೇ ನನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ, ನೀವು ಯಾವುದಕ್ಕೂ ಹಂಜಿಬೇಡಿ, ಹೆದರಬೇಡಿ. ಇನ್ನೂ 100 ದಿವಸ ತಗೊಂಡೋಗಿ ಜೈಲಲ್ಲಿ ಇಟ್ಟರು, ನಾನು ಹೆದರೋದಿಲ್ಲ, ನನ್ನ ಹೋರಾಟವನ್ನು ಬಿಡಲ್ಲ, ಹೋರಾಟದಿಂದ ಹಿಂದೆ ಹೋಗಲ್ಲ, ನನ್ನ ದೇಹದ ಕೊನೆಯ ಒಂದು ಹನಿ ರಕ್ತ ಇರೋವರೆಗೂ ನಾನು ಹೋರಾಟ ಮಾಡೇ ಸಾಯ್ತೀನಿ. ಇದಿಷ್ಟು ಕರವೇ ನಾರಾಯಣ ಗೌಡರ ಮಾತು. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈಗಾಗಲೇ ನಮ್ಮ ಕರವೇ ಕಾರ್ಯಕರ್ತರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದೀವಿ. ರಾಜ್ಯಾದ್ಯಂತ ಪ್ರತಿಭಟನೆಯ ಮೂಲಕವಾಗಿ ಸರ್ಕಾರವನ್ನು ಎಚ್ಚರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೇ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜ್ಯೋತಿ, ಪ್ರಕಾಶ್ ಡಿ ರಾಮ್ಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಕರವೇ ಅಧ್ಯಕ್ಷ ನಾರಾಯಣ ಗೌಡ ಬಂಧನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಕನ್ನಡದ ಪರವಾಗಿ ಹೋರಾಟ ಮಾಡಿದವರಿಗೆ ನೀವು ಜೈಲು ಶಿಕ್ಷೆಯನ್ನು ಕೊಡ್ತೀರಾ ಅಂತ ಕೇಳೋದ್ರ ಮುಖಾಂತರ ಸಿಎಂ ಮನೆ ಮುಂದೆ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಾರಣ, ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರಲ್ಲ ಕರವೇ, ಅದಕ್ಕೆ ಸಿ
ಮನೆ ಮುಂದೆ ಮುತ್ತಿಗೆ ಹಾಕೋದಾಗಿ ನಾರಾಯಣ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರು ಇದೀಗ ಸಿಎಂ ಮನೆ ಮುಂದೆ ಅಲರ್ಟ್ ಆಗಿದ್ದಾರೆ. ಸಿಎಂ ಮನೆ ಗೃಹ ಕಚೇರಿ ಮುಂದೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು, ಸಿಎಂ ನಿವಾಸದ ಬಳಿ ಹೆಚ್ಚು ಬ್ಯಾರಿಕೇಡ್ ಅನ್ನು ಕೂಡ ಹಾಕಿ ಅಲರ್ಟ್ ಆಗಿದ್ದಾರೆ. 10 ಗಂಟೆ ನಂತರ ನಗರದ ಹಲವು ಕಡೆ ಕರವೇ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಸೊ ಮುತ್ತಿಗೆಗೆ ಮುಂದಾದವರ ವಶಕ್ಕೆ ಪಡೆಯೋಕೆ ಕೂಡ ಈಗ BMTC ಬಸ್ನ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ಒಂದಿಷ್ಟು BMTC ಬಸ್ಗಳನ್ನು ಜಖ ಮಾಡಿದರು, ಗಾಜುಗಳನ್ನು ಪುಟ್ಪುಡಿಗೊಳಿಸಿದರು. ಇದಾದ ನಂತರ ಪ್ರತಿಭಟನೆ ಮತ್ತೊಂದು ಮಜ್ಜಲನ್ನು ಪಡೆದುಕೊಳ್ತು. ಹೋರ್ಡಿಂಗ್ಸ್ಗಳನ್ನು ಕಿತ್ತು ಹಾಕೋದು, ಬಡಿಗೆಯಿಂದ ಬಡಿಯೋದು, ಕಲ್ಲು ತೂರುವಂತಹ ಕೆಲಸಗಳಾಯಿತು. ಪೊಲೀಸರು ಕೆಲವರನ್ನು ವಶಕ್ಕೆ ಪಡೆದುಕೊಂಡ್ರು. ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ಬಿಡಬೇಕಿತ್ತು ಸಂಜೆ, ಬಟ್ ತಡವಾಗಿ ಬಿಟ್ಟಿದ್ದರಿಂದ ಈಗ ಎಲ್ಲಿ ಹೋಗ್ತಾರೆ ಕಾರ್ಯಕರ್ತರು ದೂರ ದೂರುಗಳಿಗೆ ಅಂತ ಅಲ್ಲೇ ಇದ್ದರು. ಅದಾದಮೇಲೆ ತಡರಾತ್ರಿ ಕೆಲವೊಂದು ಅಪ್ಡೇಟ್ ಆಯಿತು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ನಾರಾಯಣ ಗೌಡರ ಜೊತೆಗೆ ಇನ್ನೊಂದು 29 ಜನರನ್ನ. ಬೆಳಗಿನ ಜಾವ ಇದೀಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಕನ್ನಡ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನಾವು ಸಿದ್ದರಾಮಯ್ಯ ಅವರ ಮನೆ ಮುಂದೆ ಅಥವಾ ಸಿಎಂ ಮನೆ ಮುಂದೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಮುಂದೆ ಸಖತ್ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ಸಿಎಂ ಮುಂದೆ ಪೊಲೀಸರು ಅಲರ್ಟ್ ಆಗಿರುವ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾತ್ರಿಯ ಚಿತ್ರಣ, ಮಗದೊಂದು ಕಡೆ ಸದ್ಯ ಹೇಗೆ ಸಿಎಂ ನಿವಾಸದ ಮುಂದೆ ಅಲರ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ನಾಮ ಫಲಕಕ್ಕೋಸ್ಕರ ಶುರುವಾದಂತಹ ಸಮರ. ಕರವೇ ಕನ್ನಡ ಫಲಕ ಸಮರ ಜೋರಾಗಿತ್ತು. ಬೆಂಗಳೂರಿನಲ್ಲಿ ಬರೀ ಕನ್ನಡ ಫಲಕಕ್ಕೆ ಜಾಗ ಇಲ್ಲದೆ ಇಂಗ್ಲಿಷ್ ಬೋರ್ಡಿಂಗ್ಗಳನ್ನು ಹೋರ್ಡಿಂಗ್ಸ್ಗಳನ್ನು ಹಾಕ್ಕೊಂಡಿದ್ರಲ್ಲ, ಅದನ್ನು ಕಿತ್ತೊಗೆಯೋದ್ರ ಮುಖಾಂತರ ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಿ, ಕನ್ನಡವನ್ನು ಉಳಿಸಿ ಅಂತ ಶುರುವಾದಂತಹ ಹೋರಾಟ ಪ್ರತಿಭಟನೆ ಇದು. ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೂ ಆರಂಭದಲ್ಲಿ, ಆದರೆ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳಿದರು. ಅದರ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ನಿನ್ನೆ ಇಂಗ್ಲಿಷ್ ಹೋರ್ಡಿಂಗ್ಸ್ಗಳ ವಿರುದ್ಧ ಮುಗಿಬಿದ್ದಿದ್ದ ಕರವೇ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತ ಪ್ರತಿಭಟನೆಯನ್ನು ಕೂಡ ಮಾಡ್ತು, ಹೋರಾಟವನ್ನು ಕೂಡ ಮಾಡ್ತು. ಮುಂದುವರೆದಂತೆ ನಿನ್ನೆ ರಾತ್ರಿ ಕರವೇ ನಾರಾಯಣ ಗೌಡರನ್ನು ಅರೆಸ್ಟ್ ಮಾಡಿ ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. DCP ಲಕ್ಷ್ಮೀಪ್ರಸಾದ್ ನೇತೃತ್ವದಲ್ಲಿ ನಾರಾಯಣ ಗೌಡ ಸೇರಿದಂತೆ 20ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಮೆಡಿಕಲ್ ಟೆಸ್ಟ್ ಮಾಡಿದರು. ನಾರಾಯಣ ಗೌಡರನ್ನು ಅರೆಸ್ಟ್ ಮಾಡುವ ಮೊದಲು ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಅರೆಸ್ಟ್ ಮಾಡಿದ್ರೆ ಪರಿಸ್ಥಿತಿ ಬೇರೆ ಥರ ತಿರುಗುತ್ತೆ, ನಾಡಲ್ಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ, ಜೈಲಿಗೆ ಹಾಕಿದ್ರೆ ನಾವು ಸುಮ್ಮನಿರಲ್ಲ, ಒಬ್ಬ ಸಚಿವನು ಬಂದು ನಮ್ಮ ಕೂಗನ್ನು ಕೇಳಲಿಲ್ಲ, ಸಚಿವರು ಅಯೋಗ್ಯರು, ಸಚಿವರ ಮನೆ ಮುಂದೆ ಧಿಕ್ಕಾರ ಕುಗಿ ಪ್ರಾಣತ್ಯಾಗ ಮಾಡ್ತೀವಿ ಅಂತ ಕಾರ್ಯಕರ್ತರು ಕಿಡಿಕಾರಿದ್ರು. ಇದೇ ವೇಳೆ BMTC ಬಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಾಗ ಕರವೇ ಕಾರ್ಯಕರ್ತರು ಬಸ್ನ ತಡೆದು ಗಾಜಿನ ಪುಡಿಪುಡಿ ಮಾಡಿದ್ರು. ಹಾಗೆ ನಾರಾಯಣ ಗೌಡ ಅವರಿದ್ದಂತಹ ಅಂದರೆ ನಾರಾಯಣ ಗೌಡರು ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟರು. ಈಗ ರಾಜ್ಯವ್ಯಾಪಿ ಇದು ಹಬ್ಬಿದೆ, ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇವತ್ತು ಸಿಎಂ ಹಾಗೂ ಸಚಿವರ ಮನೆ ಮುಂದೆ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಒಂದು ಕಡೆ ನ್ಯಾಯಾಂಗ ಬಂಧನಕ್ಕೆ ವಶಪಡಿಸಿಕೊಳ್ಳಲಾಗಿದೆ ನಾರಾಯಣ ಗೌಡರನ್ನ, ಮಗದೊಂದು ಕಡೆ ನಾರಾಯಣ ಗೌಡರು ಸಿಎಂ ಸಿದ್ದರಾಮಯ್ಯ ಮತ್ತು ಪೊಲೀಸರ ವಿರುದ್ಧ ಕೆಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ, ಮುಗಿಬಿದ್ದಿದ್ದಾರೆ. ಪೊಲೀಸರ ದೌರ್ಜನ್ಯದ ವಿರುದ್ಧ ನಾರಾಯಣ ಗೌಡ ಕಿಡಿಕಾರಿದ್ರು. ಮೊಬೈಲ್ ಕಿತ್ಕೊಂಡ್ರು, ನನ್ನ ಹತ್ರ ಊಟನೂ ಕೊಡಲಿಲ್ಲ. ಸಿಎಂ ಸಾಹೇಬ್ರೆ, ಉತ್ತರ ನಾವು ಕೊಡ್ತೀವಿ ನಿಮಗೆ, ನಿನ್ನೆ ಬೆಳಗ್ಗೆ ಹೋರಾಟಕ್ಕೆ ಬಂದವರು ನಾವು ಯಾರು ಕೂಡ ಊಟ ಮಾಡಿಲ್ಲ, ನಂಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ಮೆಡಿಸಿನ್ ತಗೋಬೇಕು, ಇವತ್ತು ಗುಂಡಿಟ್ಟು ಕೊಂದರೂ ಕೂಡ ಪರವಾಗಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ನಾರಾಯಣ ಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಊಟನೂ ಕೊಡಲಿಲ್ಲ ಬೆಳಗ್ಗೆ ಪ್ರತಿಭಟನೆಗೆ ಬಂದವ್ರಿಗೆ ಅಂತ. ಪೊಲೀಸ್ನವರು ಭಾರಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಭಾರಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವಿನ್ನೂ ಹೋರಾಟಕ್ಕೆ ಇಳ್ದಿರ್ಲಿಲ್ಲ, ಆಗ್ಲೇ ನನ್ನ ಬಂಧಿಸಿರು, ಬೆಳಗ್ಗೆಯಿಂದ ನಮಗೆ ಊಟ ಕೊಟ್ಟಿಲ್ಲ, ನಾನೊಬ್ಬ ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬೆಳಗ್ಗೆಯಿಂದ ಮೆಡಿಸಿನ್ ಕೊಟ್ಟಿಲ್ಲ, ಮೆಡಿಸಿನ್ ತಗೊಂಡಿಲ್ಲ ನಾನು. ಇವರು ಬಲವಂತವಾಗಿ ನನ್ನ ಮೊಬೈಲ್ ಕಿತ್ಕೊಂಡು, ಎಲ್ಲ ಮೊಬೈಲ್ ಕಿತ್ಕೊಂಡು ಈ DCP ಭಾರಿ ದೌರ್ಜನ್ಯ ಎಸಗ್ತಾ ಇದ್ದಾರೆ, ಭಾರಿ ನೋವಾಗ್ತಾ ಇದೆ.
ನಾವು 35 ವರ್ಷದ ಹೋರಾಟದ ಹಾದಿಯಲ್ಲಿ ಯಾವುದೇ ಅಧಿಕಾರಿಗಳು ಹೀಗೆ ನಡ್ಕೊಂಡಿರ್ಲಿಲ್ಲ, ನನ್ನ ಹತ್ರ ಹೇಗೆ ನಡ್ಕೊಂಡು ಹೀಗೆ ನಡ್ಕೊಂಡಿರ್ಲಿಲ್ಲ. ಭಾರಿ ದೌರ್ಜನ್ಯ ಮಾಡಿ ದಬ್ಬಳಿಕೆ ಮಾಡಿ ಇಡೀ ನಮ್ಮ ಕಾರ್ಯಕರ್ತರನ್ನ ಇವತ್ತು ಭಾರಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಮಾನ್ಯ ಗೃಹ ಸಚಿವರೇ, ನೀವು ನಿಮ್ಮ ಸರ್ಕಾರ ನಮ್ಮನ್ನ ಬಳಸ್ಕೊಂತು ನಮ್ಮನ್ನು ಬಳಸ್ಕೊಂಡು ಇವತ್ತು ನಮಗೆ ಈ ತರ ಅನ್ಯಾಯ ಮಾಡ್ತಾ ಇದ್ದೀರಿ. ಇದನ್ನ ನಾವು ಉತ್ತರ ಕೊಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಗೆ ನಿಮಗೆ ಉತ್ತರ ಸಿಗುತ್ತೆ. ಆಸ್ಪತ್ರೆ ಮೆಡಿಕಲ್ ಮಾಡ್ಸಕ್ ಕರ್ಕೊಂಬಂದರಂತೆ. ನಾವು ಬೆಳಗ್ಗೆ ಬಂದವರು ಇಲ್ಲಿವರೆಗೂ ಕೂತಿದ್ದೀವಿ. ನಾವು ಕೂತಿದ್ದೀವಿ. ನಾವು ಯಾರು ಊಟ ಮಾಡಿಲ್ಲ, ಯಾರು ಊಟ ಮಾಡಿಲ್ಲ. ಒಬ್ಬ ರಾಜಕೀಯ ಕೈದಿಗಳನ್ನ ಯಾಕೆ ನಡೆಸ್ಕೋಬೇಕು ಅಂತ ಹೇಳಿ ಇವರಿಗೆ ಗೊತ್ತಿಲ್ಲ. ನಾನು ಆರೋಗ್ಯದ ಪರಿಸ್ಥಿತಿ ನನಗೆ ಚೆನ್ನಾಗಿಲ್ಲ. ನಾನು ಮೆಡಿಸಿನ್ ತಗೊಂಡಿಲ್ಲ. ನನ್ನಾಡು ನುಡಿಗಾಗಿ ಇವತ್ತು ಇಲ್ಲ ಸತ್ತು ಹೋಗ್ಬಿಡ್ಲಿ ಚಿಂತೆ ಇಲ್ಲ, ಸಾಯಿಲಿ ಚಿಂತೆ ಇಲ್ಲ. ಕನ್ನಡಿಗರು ನಾಳೆ ಬೀದಿ ಬೀದಿಯಲ್ಲಿ ನಿಮ್ಮ ಚಳವಳಿ ಪ್ರಾರಂಭ ಆಗಬೇಕು. ಬೀದಿ ಬೀದಿಯಲ್ಲಿ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ, ಇಡೀ ರಾಜ್ಯದ ಕರವೇ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಬೀದಿಗೆ ಇಳಿಬೇಕು. ನಾಳೆ ಮುಖ್ಯಮಂತ್ರಿ ಮನೆ ಮುಂದೆ ಮತ್ತೆ ಗೃಹ ಸಚಿವರ ಮನೆ ಮುಂದೆ ನಿಮ್ಮ ಪ್ರತಿಭಟನೆ ಆಗ್ಬೇಕು. ನೀವು ಯಾವ್ದಕ್ಕೋ ಹೆದರಿಬೇಡಿ, ಅಂಜಿಬೇಡಿ. ಏನೇ ಆಗಲಿ ನಮ್ಮನ್ನು ಅದು ಏನು ಮಾಡ್ತಾರೆ ಮಾಡಲಿ, ನಮ್ಮನ್ನು ಗುಂಡಿಟ್ಟು ಕೊಂದ್ಬಿಟ್ರಿ, ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಹೊಂಜಲ್ಲ, ನಮ್ಮ ಹೋರಾಟದಿಂದ ಹಿಂದೆ ಹೋಗಲ್ಲ. ಇಡೀ ಕರ್ನಾಟಕದ ಎಲ್ಲ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿಯುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ನಾರಾಯಣ್ ಗೌಡರನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಹೋಮ್ ಮಿನಿಸ್ಟರ್ನ ಇದೀಗ ಎಡಿಜಿಪಿ ಆರ್ ಹಿತೇಂದ್ರ ಹಾಗೆ ಬೆಂಗಳೂರು ಕಮಿಷನರ್ ದಯಾನಂದ್ ಭೇಟಿಯಾಗಿದ್ದು ಪರಮೇಶ್ವರ್ ಅವರಿಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಏನಾಯ್ತು ಪ್ರತಿಭಟನೆ, ಸದ್ಯ ಎಲ್ಲಿ ತನಕ ಬಂದು ನಿಂತಿದೆ, ಏನು ಎತ್ತ ಅಂತ ಎಡಿಜಿಪಿ ಹಾಗೆ ಬೆಂಗಳೂರು ಕಮಿಷನರ್ ದಯಾನಂದ್ ಇಬ್ಬರು ಕೂಡ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಇದೀಗ ಪ್ರಕರಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದ್ ಕಡೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ಬೆಳಗಿನ ಜಾವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಮತ್ತೊಂದು ಕಡೆ ಇವತ್ತು ಕೂಡ ರಾಜ್ಯಾದ್ಯಂತ ಹೋರಾಟಕ್ಕೆ ಕರವೇ ಅಧ್ಯಕ್ಷ ನಾರಾಯಣ್ ಗೌಡರು ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಎಡಿಜಿಪಿ ಮತ್ತು ಕಮಿಷನರ್ ಇಬ್ಬರೂ ಕೂಡ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ಇದು ತಿರುಗುತ್ತೆ ಇವತ್ತಿನ ಪ್ರತಿಭಟನೆ ಅಂತ. ನಿನ್ನೆ ಅಷ್ಟಾಗಿ ಗ್ರಾಮೀಣ ಭಾಗಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಗೆ ಪಸರಿಸಿರಲಿಲ್ಲ, ಅಷ್ಟಕ್ಕಷ್ಟೇ ಇತ್ತು. ಬೆಂಗಳೂರಿನಲ್ಲಿ ಜೋರಿತ್ತು. ಬಟ್ ಇವತ್ತು ಒಂದು ಕಡೆ ಕರವೇ ಅಧ್ಯಕ್ಷರು ಅರೆಸ್ಟ್ ಆಗಿದೆ, ಮಗದೊಂದು ಕಡೆ ಅವರೇ ಕೂಗಿ ಕೂಗಿ ಹೇಳಿದ್ದಾರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದು ಯಾವ ಕಡೆಗೆ ತಿರುಗುತ್ತೆ, ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಕಡೆ ಪ್ರಶ್ನೆ. ಆದರೆ ಮಗದೊಂದು ಕಡೆ ಬೆಳ್ಳಂ ಬೆಳಗ್ಗೆಯೇ ಮುಂಜಾನೆಯೇ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಎಡಿಜಿಪಿ ಮತ್ತು ಕಮಿಷನರ್ ಇಬ್ಬರೂ ಕೂಡ ಭೇಟಿಯಾಗಿ ಪ್ರಕರಣದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಗೃಹ ಸಚಿವರು ಏನು ತೀರ್ಮಾನ ತಗೊಳ್ತಾರೆ, ಏನಾಗುತ್ತೆ, ಇದು ಕಾದು ನೋಡಬೇಕು. ಸದ್ಯ ಕ್ಯಾಮ್ರಾ ಬರ್ತಾನೆ.